ಇವತ್ತಿನ ದಿನದಲ್ಲಿ ಯಾವ ಮಕ್ಕಳು ಡೈಪರ್ ಯೂಸ್ ಮಾಡಲ್ಲ ಹೇಳಿ? ಬಡವರ ಮಕ್ಕಳಿಂದ ಹಿಡಿದು ಶ್ರೀಮಂತರ ಮಕ್ಕಳವರೆಗೂ ಕೂಡ ಡೈಪರ್ ಯೂಸ್ ಮಾಡೇ ಮಾಡ್ತಾರೆ, ಅದು ಕಡಿಮೆ ರೇಟಿಂದಾಗಿರ್ಬೋದು ಅಥವಾ ಜಾಸ್ತಿ ರೇಟಿಂದಾಗಿರ್ಬೋದು. ಸೊ ನಾನಿವತ್ತು ನಿಮಗೆ ಈ ಡೈಪರ್ ಬಗ್ಗೆ ರಿವ್ಯೂಸ್ ಕೊಡ್ತಾ ಇದ್ದೀನಿ. ಬಿಕಾಸ್ ನೀವೆಲ್ಲ ಡೈಪರ್ ಯೂಸ್ ಮಾಡ್ತೀರಾ, ಆದರೆ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಕೆಪಾಸಿಟಿ ಇರುತ್ತೆ, ಯಾವುದು ಸೇಫ್ ಯಾವುದು ಅನ್ಸೇಫ್, ಯಾವುದಕ್ಕೆ ಎಷ್ಟೆಷ್ಟು ಸ್ಟಾರ್ ಕೊಡ್ಬೋದು, ಇದ್ರ ಬಗ್ಗೆ ನಾನು ನಿಮ್ಗೆ ಇವತ್ತು ಡೀಟೇಲ್ಸ್ ಕೊಡ್ತಾ ಇರೋದು. ಇನ್ಯಾಕ್ ತಡ ಶುರು ಮಾಡೋಣ. ವೆಲ್ಕಮ್ ಟು ಚಿನ್ಮಯಿಸ್ ಡ್ರೀಮ್, ದಿಸ್ ಇಸ್ ದಾಶ್ರೀ ಗೌಡ. ನಾನ್ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ಮೂರು ಡೈಪರ್ ತಗೊಂಡಿದ್ದೀನಿ, ಅಂದ್ರೆ ಬೇರೆ ಬೇರೆ ಬ್ರ್ಯಾಂಡಿನ ಡೈಪರ್ ತಗೊಂಡಿದ್ದೀನಿ. ಇದು ಪ್ಯಾಂಪರ್ಸ್, ಇದು ಮಮ್ಮಿ ಕೊಕೋ, ಮತ್ತೆ ಇದು ಹಗ್ಗೀಸ್. ಸೊ ಈ ರಿವ್ಯೂಸ್ ನಂದು ಓನ್ ರಿವ್ಯೂಸ್, ಅಂದ್ರೆ ಹಾನೆಸ್ಟ್ ರಿವ್ಯೂಸ್. ನಾನು ಯಾವುದೇ ಬ್ರ್ಯಾಂಡ್ ಅನ್ನ ಇಲ್ಲಿ ಪ್ರಮೋಟ್ ಮಾಡ್ತಾ ಇಲ್ಲ. ಸೊ ಈ ಪ್ರಾಡಕ್ಟ್ ನ ನನ್ ಮಗುಗೆ ಯೂಸ್ ಮಾಡಿ ನಾನು ನಿಮ್ಗೆ ರಿವ್ಯೂಸ್ ಕೊಡ್ತಾ ಇರುವಂತದ್ದು. ಹಾಗಿದ್ರೆ ಈ ಪ್ರಾಡಕ್ಟ್ ಹೇಗಿದೆ ಅಂತ ನೋಡೋಣ. ನಾನಿಲ್ಲಿ ಮೂರು ಪಾಪ್ಯುಲರ್ ಬ್ರ್ಯಾಂಡ್ನ ಡೈಪರ್ಸ್ ತಗೊಂಡಿದ್ದೀನಿ, ಒಂದು ಪ್ಯಾಂಪರ್ಸ್, ಮಮ್ಮಿ ಪಕ್ಕು, ಮತ್ತೆ ಇನ್ನೊಂದು ಹಗ್ಗೀಸ್. ಇದು ಪ್ಯಾಂಪರ್ಸ್, ಇದು ನೋಡಿ ತುಂಬ ಸ್ಟ್ರೆಚಬಲ್ ಇದೆ, ತುಂಬಾ ಲೈಟ್ ವೆಯ್ಟ್, ಮತ್ತು ಇದು ಲೀಕ್ ಪ್ರೂಫ್. ಮಗು ಏನಾದರೂ ಪಾಟಿ ಏನಾದರೂ ಮಾಡಿದ್ರೆ ಇದರಲ್ಲಿ ಲೀಕ್ ಆಗೋದಿಲ್ಲ, ಅಂದರೆ ಈ ಲೈನ್ ಇದೆಯಲ್ಲ ಅದನ್ನು ಬಿಟ್ಟು ಆಚೆ ಬರೋದಿಲ್ಲ. ಸೊ ಇದರಲ್ಲಿ ಅದೊಂದು ಪ್ಲಸ್ ಪಾಯಿಂಟು. ಮತ್ತು ಮಗುಗೆ ತುಂಬಾ ಕಂಫರ್ಟಬಲ್ ಇರುತ್ತೆ, ಬಿಕಾಸ್ ಲೈಟ್ ವೆಯ್ಟ್ ಇದೆಯಲ್ಲ, ಹಾಗಾಗಿ ಇದು ತುಂಬ ಕಂಫರ್ಟಬಲ್ ಅಂತ ಅನಿಸುತ್ತೆ ಮಗುಗೆ. ಮತ್ತು ನೋಡಿ ಇದು ತುಂಬಾ ಸಾಫ್ಟ್ ಅಂತ ಅನಿಸುತ್ತೆ. ನೋಡಿ ನಿಮಗೆ ಒಳಗಡೆ ಯಾವ ರೀತಿ ಇದೆ ಅಂತ ಗೊತ್ತಾಗ್ತಾ ಇದೆ. ಸೊ ಮಗು ಏನಾದ್ರೆ ಟಾಯ್ಲೆಟ್ ಮಾಡ್ತು ಅಂತಂದರೆ ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇದು ಮಮ್ಮಿ ಪೊಕೋ, ಇದು ಕೂಡ ಸ್ಟ್ರೆಚಬಲ್ ಇದೆ, ಇದು ಲೀಕ್ ಪ್ರೂಫು. ಅಂದರೆ ಇದು ಪ್ಯಾಂಪರ್ಸ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ವೆಯ್ಟ್ ಇದೆ, ತುಂಬ ಅಂದರೆ ತುಂಬ ವೆಯ್ಟ್ ಏನಿಲ್ಲ, ಲೈಟ್ ವೆಯ್ಟೇ ಇದೆ. ಬಟ್ ಪ್ಯಾಂಪರ್ಸ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಅದಕ್ಕಿಂತ ವೆಯ್ಟ್ ಅಂತ ಅನಿಸುತ್ತೆ. ಸೊ ನೋಡಿ ನಿಮಗೆ ಇದು ಕೂಡ ಸ್ವಲ್ಪ ಸಾಫ್ಟ್ ಇದೆ, ಬಟ್ ಪ್ಯಾಂಪರ್ಸ್ ಇದಕ್ಕಿಂತ ಸಾಫ್ಟ್ ಇದೆ. ಮತ್ತು ಮಗು ಏನಾದರೂ ಪಾಟಿ ಮಾಡಿದ್ರೆ ಇದರಿಂದನೂ ಕೂಡ ಆಚೆ ಬರೋದಿಲ್ಲ. ಸೊ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಇದ್ರದ್ದು. ಇದು ಹಗ್ಗೀಸ್, ಇದು ಬೇರೆದು ಕಂಪೇರ್ ಮಾಡಿದ್ರೆ ಸ್ವಲ್ಪ ವೆಯ್ಟ್ ಇದೆ, ಅಂದರೆ ಮಮ್ಮಿ ಪೊಕೋ ಮತ್ತು ಪ್ಯಾಂಪರ್ಸ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ವೆಯ್ಟ್ ಇದೆ. ಇದರಲ್ಲಿ ಒಂದು ಏನಂತಂದರೆ ಮಗು ಏನಾದರೂ ಪಾಟಿ ಮಾಡಿದ್ರೆ ಇದರಿಂದ ಸ್ವಲ್ಪ ಆಚೆ ಬಂದುಬಿಡುತ್ತೆ. ಈಗ ಈ ಮೂರು ಡೈಪರ್ಗಳ ಅಗಲ ಉದ್ದ ಎಷ್ಟಿದೆ ಅಂತ ನೋಡೋಣ. ನೋಡಿ ಈ ಮೂರು ಡೈಪರ್ಗಳನ್ನು ಹೀಗಿಡಿದ್ರೆ ಪ್ಯಾಂಪರ್ಸ್ ಸ್ವಲ್ಪ ಚಿಕ್ಕದಾಗಿ ಕಾಣುತ್ತೆ. ಸೊ ಇದು ಮೂರೂ ಸ್ಟ್ರೆಚಬಲ್ ಇದೆ, ಬಟ್ ನೀವೇನಾದರೂ ಅಂದರೆ 12 to 17 ಕೆ ಜಿ ಮಗುಗೆ ಡೈಪರ್ ತೊಗೊತಿದ್ದೀರಾ ಅಂದರೆ ಪ್ಯಾಂಪರ್ಸನ್ನು XL ತೊಗೊಳ್ಳಿ, ಅಥವಾ ನೀವೇನಾದರೂ ಮಮ್ಮಿ ಪೊಕೋ ಅಥವಾ ಹಗ್ಗೀಸ್ ಯೂಸ್ ಮಾಡಬೇಕು ಅಂತ ಅಂದರೆ ಅದನ್ನು ನೀವು ಒನ್ ಸೈಜ್ ಚಿಕ್ಕದು ತೊಗೊಂಡ್ರೂ ನಡೆಯುತ್ತೆ. ಬಿಕಾಸ್ ಇಲ್ಲ ಅಂತಂದರೆ ಸ್ವಲ್ಪ ಲೂಸ್ ಆಗಿಬಿಡುತ್ತೆ. ನಾನು ಇದು ನನ್ನ ಮಗನಿಗೆ ಯೂಸ್ ಮಾಡಿ ನಿಮಗೆ ಹೇಳ್ತಾ ಇರುವಂತಹ ರಿವ್ಯೂಸ್. ಸೊ ನೋಡಿ ಇದರ ಲೆಂತ್ ಹೇಗಿದೆ, ಸ್ವಲ್ಪ ಇದಕ್ಕಿಂತ ಇದು ಉದ್ದ ಇದೆ ಪ್ಯಾಂಪರ್ಸ್ಗಿಂತ, ಎರಡು ಮಮ್ಮಿ ಪೊಕೋ ಮತ್ತು ಹಗ್ಗೀಸ್. ನಾವಿವಾಗ ಈ ಮೂರು ಡೈಪರ್ಗಳನ್ನು ಟೆಸ್ಟ್ ಮಾಡೋಣ. ಇಷ್ಟನ್ನು ಟೆಸ್ಟ್ ಮಾಡೋಣ ಹೇಗೆ ಅಂದರೆ, ಒಂದು 50 ml ವಾಟರ್ ತೊಗೊಂಡಿದ್ದೀನಿ ಫಸ್ಟು. ಸೊ ಇದನ್ನು ಪ್ಯಾಂಪರ್ಸ್ಗೆ ಹಾಕ್ತಾ ಇದ್ದೀನಿ ಫಸ್ಟು. ನೆಕ್ಸ್ಟ್ ಹಾಗೇ ಮತ್ತೆ 50 ml ವಾಟರ್ ತೊಗೊಂಡು ಹಗ್ಗೀಸ್ಗೆ ಹಾಕ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಹಾಗೇ ಮಮ್ಮಿ ಪೊಕ್ಕೋಗೆ 50 ml ತೊಗೊಂಡು ವಾಟರ್ ಹಾಕ್ತಾ ಇದ್ದೀನಿ. ಎಗೈನ್ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಎಗೈನ್ 50 ml 50 ml 50 ml. ಸೊ ಮತ್ತೆ ಇನ್ನೊಂದ್ಸಲ 50 ml 50 ml 50 ml ತೊಗೊತಾ ಇದ್ದೀನಿ. ನೋಡಿ ಬೇಗ ಪ್ಯಾಂಪರ್ಸ್ ಅಬ್ಸರ್ವ್ ಮಾಡ್ಕೊತಾ ಇದೆ. ಸೊ ಹಗ್ಗೀಸ್ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಇನ್ನೂ ಲೇಟ್ ಆಗ್ತಾ ಇದೆ. ಮಮ್ಮಿ ಪೊಕ್ಕು ಓಕೆ, ಅದು ಪರವಾಗಿಲ್ಲ, ಅದು ಅಬ್ಸರ್ವ್ ಮಾಡ್ಕೊತಾ ಇದೆ ಬೇಗ. ಸೊ ಎಲ್ಲದಕ್ಕಿಂತ ಬೇಗ ಅಬ್ಸರ್ವ್ ಮಾಡ್ಕೊತಾ ಇರುವಂಥದ್ದು ಪ್ಯಾಂಪರ್ಸ್. ಸೊ ನಾನಿಲ್ಲಿ 150 ml ವಾಟರನ್ನು ಹಾಕಿದ್ದೀನಿ ಎಲ್ಲದಕ್ಕೂ. ಸೊ 3 times ಹಾಕಿದ್ದೀನಿ, 50 50 50 ಆ ಥರ. ಸೊ ಈಗ ಒಂದು ಟಿಶ್ಯೂ ತೊಗೊಳ್ಳೋಣ, ಟಿಶ್ಯೂ ತೊಗೊಂಡು ಟೆಸ್ಟ್ ಮಾಡೋಣ. ಸೊ ಫಸ್ಟ್ ಪ್ಯಾಂಪರ್ಸ್ ಮೇಲೆ ಪ್ರೆಸ್ ಮಾಡ್ತಿದ್ದೀನಿ. ನೋಡಿ ಸ್ವಲ್ಪ ಅಂದರೆ ಅದಕ್ಕೆ ವೆಟ್ ಆಗ್ತಾ ಇದೆ ಸ್ವಲ್ಪ. ಇನ್ನು ನೆಕ್ಸ್ಟ್ ಹಗ್ಗೀಸ್ಗೆ ಪ್ರೆಸ್ ಮಾಡಿದ್ರೆ
ಪ್ಯಾಂಪರ್ಸ್ಗಿಂತ ಜಾಸ್ತಿನೇ ವೆಟ್ ಆಗ್ತಾ ಇದೆ. ಮಾಮಿ ಪೋಕೋಗೆ ಇವಾಗ ಒಂದು ಟಿಶ್ಯೂ ತೊಗೊಂಡು ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಆದರೆ ಮಾಮಿ ಪೋಕೋದಲ್ಲಿ ಅಷ್ಟೊಂದು ಬೇಗ ವೆಟ್ ಆಗ್ತಾ ಇಲ್ಲ 150 ml ವಾಟರ್ಗೆ. ನೋಡಿ ನೋಡಿ, ಈಗ ಮತ್ತೆ 50 ml ವಾಟರ್ ಹಾಕ್ತಾ ಇದ್ದೀನಿ. ಸೊ ಈಗ ಮತ್ತೆ ಟಿಶ್ಯೂ ತೊಗೊಂಡು ಟೆಸ್ಟ್ ಮಾಡೋಣ. ಸೊ ಈಗ ಪ್ಯಾಂಪರ್ಸಲ್ಲಿ ಟೆಸ್ಟ್ ಮಾಡೋಣ. ಇದು ಓಕೆ, ತುಂಬ ಏನು ವೆಟ್ ಆಗಿಲ್ಲ. ಇನ್ನು ಹಗೀಸ್ ನೋಡಿ, ಹಗೀಸು ತುಂಬಾ ವೆಟ್ ಆಗಿದೆ. ಸೊ ನೋಡಿ, ತುಂಬಾ ಟಿಶ್ಯೂ ನೆಂದೋಗ್ಬಿಟ್ಟಿದೆ. ನೋಡಿ, ಮಾಮಿ ಪೋಕೋ ಇನ್ನೂ ಸ್ವಲ್ಪ ಡ್ರೈ ಡ್ರೈ ಅಂತಲೇ ಅನಿಸುತ್ತೆ. ಈ ಟೆಸ್ಟಿಂದ ನಮಗೇನು ಗೊತ್ತಾಯಿತು ಅಂತಂದರೆ, ಮಾಮಿ ಪಾಕು ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಮತ್ತು ತುಂಬ ಹೊತ್ತು ಡ್ರೈ ಆಗೇ ಇರುತ್ತೆ. ಇನ್ನು ಹಗೀಸ್ ಬೇಗ ಅಬ್ಸರ್ವ್ ಮಾಡ್ಕೊಳ್ಳೋದು ಇಲ್ಲ ಮತ್ತು ತುಂಬ ಬೇಗ ವೆಟ್ ಆಗುತ್ತೆ. ಇನ್ನು ಪ್ಯಾಂಪರ್ಸ್ ತುಂಬಾ ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಬಟ್ ಏನಂತಂದರೆ ಲಾಂಗ್ ಟರ್ಮ್ ಇರಲ್ಲ, ಅಂದರೆ ಲಾಂಗ್ ಟೈಮು ಇದನ್ನು ಇಡೋಕ್ಕಾಗಲ್ಲ, ಸ್ವಲ್ಪ ವೆಟ್ ಅಂತ ಅನಿಸುತ್ತೆ. ಅದು ಬಿಟ್ಟರೆ ಇದು ಓಕೆ. ಈಗ ಒಂದು ಕ್ವಿಕ್ ರೀಕ್ಯಾಪ್ ನೋಡೋಣ. ಇಲ್ಲಿ ನನ್ನ ಪ್ರಕಾರ ಮತ್ತು ನಾನು ಈ ಡೈಪರ್ಸ್ಗಳನ್ನ ಯೂಸ್ ಮಾಡಿರೋ ಪ್ರಕಾರ, ಪ್ಯಾಂಪರ್ಸ್ಗೆ, ಮಾಮಿ ಪೋಕೋಗೆ ಮತ್ತು ಹಗೀಸ್ಗೆ ಇಲ್ಲಿ ಸ್ಟಾರ್ಸನ್ನು ಕೊಟ್ಟಿದ್ದೀನಿ. ಇನ್ನು ನ್ಯೂ ಮದರ್ಗೆ ನಾನು ಹೇಳೋ ಟಿಪ್ಸ್ ಏನಂತಂದರೆ, ಟಿಪ್ ನಂಬರ್ 1, ಮಗು ಏನಾದರೂ ಪಾಟಿ ಮಾಡ್ಕೊಂತು ಅಂದರೆ ಇಮಿಡಿಯೇಟಾಗಿ ಡೈಪರ್ ಚೇಂಜ್ ಮಾಡಿ, ಇಲ್ಲಾಂದರೆ ಮಗುಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಟಿಪ್ ನಂಬರ್ 2, ಡೈಪರನ್ನು ಓವರ್ಲೋಡ್ ಆಗೋವರೆಗೂ ಬಿಡಬೇಡಿ, ಇದರಿಂದ ರ್ಯಾಷಸ್ ಆಗುತ್ತೆ. ಟಿಪ್ ನಂಬರ್ 3, ವೆಟ್ ವೈಪ್ಸನ್ನು ಆದಷ್ಟು ಕಡಿಮೆ ಯೂಸ್ ಮಾಡಿ, ಇದರಿಂದ ರ್ಯಾಷಸ್ ಆಗುತ್ತೆ ಅಂತ ಡಾಕ್ಟರ್ ನನಗೆ ಸಜೆಸ್ಟ್ ಮಾಡಿದರು. ಅದ್ರ ಬದಲು ನೀವು ಬೆಚ್ಚಗಿರುವಂಥ ಕ್ಲಾತನ್ನು ತೊಗೊಂಡು ಕ್ಲೀನ್ ಮಾಡೋದು ಬೆಟರು. ಟಿಪ್ ನಂಬರ್ 4, ಇನ್ಫ್ಯಾನ್ಸ್ಗೆ ಅಂದರೆ ಪುಟ್ಟ ಮಗುಗೆ ನೀವು ಟೇಪ್ ಡೈಪರ್ ಯೂಸ್ ಮಾಡಿದಷ್ಟು ನಮಗೆ ರಿಮೂವ್ ಮಾಡೋಕ್ಕೆ ಹಾಕೋದಕ್ಕೆ ತುಂಬ ಈಸಿ ಆಗಿರುತ್ತೆ. ನನ್ನ ಮಗುಗೆ ಈ ಮೂರು ಡೈಪರಲ್ಲಿ ಪ್ಯಾಂಪರ್ ಮತ್ತು ಮಾಮಿ ಪಾಕೋ ಬೆಸ್ಟ್ ಅಂತ ಅನ್ನಿಸ್ತು. ಸೊ ನಿಮಗೆ ಈ ಮೂರು ಡೈಪರಲ್ಲಿ ನಿಮ್ಮ ಮಗುಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹೇಳಿ. ಈಗಿನ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಯೂಸ್ಫುಲ್ ಇನ್ಫಾರ್ಮೇಶನ್ ಅನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗಾಗಿ ಕೊಡ್ತೀನಿ. ವೆಲ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬೈ ಬೈ.